ಸೈಡ್ ಸೈಡ್ ಬನ್ನಿ ವಾಕರ್ತ ಸಂಸತ್ತ ವಾಕರ್ತ ಪ್ರತಿಪತ್ತೆ ಜಗತ್ತಿದ್ದರು ಒಂದೇ ಪಾದತಿ ಪರಮೇಶ್ವರು ರಾಜ್ಯದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ಶಿವರಾತ್ರಿ ಹಬ್ಬದಂದು ಶಿವನ ದರ್ಶನವನ್ನು ಮಾಡೋದು ವಿಶೇಷ. ಏನಕ್ಕೆ ಅಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬತಕ್ಕಂಥ ಜಗಳ ಬಂದು ಈಶ್ವರ ಒಂದು ಅಗ್ನಿಸ್ತಂಭ ರೂಪದಲ್ಲಿ ಪ್ರತ್ಯಕ್ಷನಾಗಿ ಯಾರು ನನ್ನ ಆದಿಯನ್ನು ಅಂತ್ಯನ್ನು ಕಾಣ್ತಾರೋ ಅವರೇ ದೊಡ್ಡವರು ಅಂತ ಹೇಳ್ತಾನೆ. ಆ ರೀತಿಯಾಗಿ ಆದಿಯನ್ನು ನೋಡಿಕೊಂಡು ವಿಷ್ಣುವು ವರಾಹ ರೂಪದಿಂದ ಭೂಮಿ ಕಡೆಗೆ ಹೋಗ್ತಾನೆ. ಹಾಗೆ ಅಂಶದ ರೂಪದಲ್ಲಿ ಬ್ರಹ್ಮನು ಈಶ್ವರನ ತಲೆಯ ಭಾಗವನ್ನು ಹುಡುಕೊಂಡು ಮೇಲಕ್ಕೆ ಹೋಗ್ತಾನೆ. ಆದರೆ ಬ್ರಹ್ಮ ಕಡೆಗೆ ಸುಳ್ಳು ಹೇಳಿದ ಮೇಲೆ ಬ್ರಹ್ಮನಿಗೆ ಇದ್ದಂತ ಐದು ಮುಖದಲ್ಲಿ ಒಂದು ಮುಖವನ್ನ ಈಶ್ವರ ತೆಗೆಯುತ್ತಾನೆ. ಅದಾದ ನಂತರ ಈಶ್ವರನ ಅವರಿಬ್ಬರಿಗೂ ಸಹ ತಮ್ಮ ತಪ್ಪು ಅರಿವಾಗಿ ಈಶ್ವರನ ಅರ್ಚಿಸುತ್ತಾರೆ. ಅರ್ಚಿಸಿದ ದಿನವೇ ಶಿವರಾತ್ರಿ ಆಗಿರುತ್ತೆ. ಶಿವರಾತ್ರಿ ದಿನದಿಂದ ಯಾರು ಈಶ್ವರನ ಆರಾಧನೆ ಮಾಡ್ತಾರೋ ಅವರಿಗೆ ಭೋಗ ಮೋಕ್ಷಗಳು ಎರಡೂ ಸಹ ದೊರೆಯುತ್ತದೆ. ವರ್ಷೇ ವರ್ಷೇ ಮಾಸೇ ಮಾಸೇ ತು ಕರ್ತವ್ಯ ಮಾಘ ಮಾಸೇ ಪ್ರಶಸ್ತಿ ಅಂತ ಅಂದ್ರೆ ಪ್ರತಿ ಮಾಸದಲ್ಲಿಯೂ ಸಹ ಮಾಸ ಶಿವರಾತ್ರಿ ಆಗಿರ್ಬೋದು. ಆದ್ರೆ ಬರತಕ್ಕಂತಹ ಮಾಘ ಮಾಸದ ಕೃಷ್ಣ ಚತುರ್ದಶಿ ದಿನದಂದು ಬರತಕ್ಕಂತಹ ಶಿವರಾತ್ರಿ ಅಂದ್ರೆ ಮಹಾಶಿವರಾತ್ರಿ. ಈ ಶಿವರಾತ್ರಿ ಎಂದು ಅರ್ಚನೆ ಮಾಡಿದ್ರೆ ವರ್ಷದಲ್ಲಿ ಈಶ್ವರನ ಆರಾಧನೆ ಮಾಡಿದ ಫಲ ದೊರೆಯುತ್ತೆ. ಪ್ರದೋಷ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ಮಾಸ ಶಿವರಾತ್ರಿ ಆಗಿರ್ಬೋದು, ಈ ರೀತಿಯಾಗಿ ವಿಧ ವಿಧವಾಗಿ ಈಶ್ವರನ ಆರಾಧನೆಯನ್ನ ಭಕ್ತಾದಿಗಳು ಮಾಡ್ತಾರೆ. ಅದೇ ರೀತಿಯಾಗಿ ಮೈಸೂರಿನ ಅರಮನೆ ಕೋಟೆಯಲ್ಲಿರತಕ್ಕಂತಹ ತಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಚಿನ್ನದ ಕೊಳಗವನ್ನು ಧಾರಣೆ ಮಾಡ್ತೀವಿ. ಅಂತಹ ಒಂದು ಇದು ವಿಶೇಷವಾಗಿ ಮೈಸೂರಿನಲ್ಲಿ ಅರಮನೆ ಕೋಟೆಯಲ್ಲಿ ಇರತಕ್ಕಂತಹ ತಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಬೆಳಿಗ್ಗೆ 4:30 ಗಂಟೆಗೆ ಗಣಪತಿ ಪೂಜೆಯಾಗಿ ಪಂಚಾಮೃತಾಭಿಷೇಕ, ಏಕವಾರ ರುದ್ರಾಭಿಷೇಕ, ಅದಾದ ನಂತರ ಅಷ್ಟೋತ್ತರ ದೀಪಾರಾಧನೆಗಳಾಗಿದೆ. ಅದಾದ ನಂತರ ಚಿನ್ನದ ಕೊಳಗವನ್ನು ಧಾರಣೆ ಮಾಡಲಾಗಿದೆ. ಅದಾದ ನಂತರ ಸಾಯಂಕಾಲದವರೆಗೂ ಜನರಿಗೆ ಅವಕಾಶ ಇರುತ್ತೆ. ಅದಾದ ನಂತರ ದೇವರಿಗೆ 4 ಜಾವಗಳ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಶಿವರಾತ್ರಿ ಜಾವದ ಪೂಜೆ ವಿಶೇಷ, ಬೆಳಿಗ್ಗೆವರೆಗೂ ಸಹ ಜಾವದ ಪೂಜೆಗಳು ನಡೆಯುತ್ತೆ. ಈ ರೀತಿಯಾಗಿ ತಿಳಿಸಿಕೊಂಡು ಆರವಾಗಿ ಅಂದ್ರೆ ಭಕ್ತಾದಿಗಳು ಅವರು ಭಕ್ತಾದಿಗಳು ದೇವರ ಸೇವೆಗಾಗಿ ಖರ್ಜೂರದಲ್ಲಿ ಹಾರ ಆಗಿರ್ಬೋದು, ಅಥವಾ ಬಿಳಿ ಶಾಮಂತಿಗೆ ಸೇಲಂನಿಂದ ಎರಡು ಹಾರಗಳನ್ನು ತರಿಸ್ಕೊಂಡಿದ್ದಾರೆ, ಗುಲಾಬಿ ಹೂವಿನ ಹಾರ ಆಗಿರ್ಬೋದು, ಅದಾದ ನಂತರ ರುದ್ರಾಕ್ಷಿಯಲ್ಲಿ ಮಾಲಿಕೆಗಳಾಗಿರ್ಬೋದು. ಈ ರೀತಿಯಾಗಿ ವಿಧ ವಿಧವಾಗಿ ಹಲವಾರು ರೀತಿಯಾದಂತಹ ಪುಷ್ಪಗಳಿಂದ ಹಾರಗಳನ್ನು ತಗೊಂಡ್ಬಂದು ಕೊಟ್ಟಿದ್ದಾರೆ ದೇವಸ್ಥಾನ. ತ್ರಿಜನಂ ತ್ರಿಗುಣಾತ್ಕಾರಂ ತ್ರಿನೇತ್ರಂ ತ್ರಿಯಾಯುಧಂ ತ್ರಿಜನ್ಮ ಪಾಪತಮ್ಮಾರಂ ಮೇಘ ಬಿಂದು ಶಿವಾರ್ಪಣಂ ಅಂತ ಅಂದ್ರೆ ಈ ಶಿವರಾತ್ರಿ ದಿವಸ ಈಶ್ವರನನ್ನು ಆರಾಧನೆ ಮಾಡಿದ್ರೆ ವರ್ಷದಲ್ಲಿ ಆರಾಧನೆ ಮಾಡಿರ್ತಕ್ಕಂಥ ಪುಣ್ಯ ದೊರೆಯುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಬಿಲ್ವಪತ್ರೆಯನ್ನು ಈಶ್ವರನ ಅರ್ಪಣೆ ಮಾಡೋದು ಆಗಿರ್ಬೋದು, ಭ್ರೂಣ ಪುಷ್ಪ ಅಂದ್ರೆ ತುಂಬೆ ಹೂವಿನ ಈಶ್ವರನ ಅರ್ಪಣೆ ಮಾಡೋದಾಗಿರ್ಬೋದು, ಎಲ್ಲವೂ ಸಹ ಪುಣ್ಯಗಳನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿಶೇಷವಾಗಿ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದ್ರೆ ಪಶ್ಚಿಮಾಭಿಮುಖವಾಗಿರತಕ್ಕಂಥ ಒಂದು ಪ್ರಾಚೀನವಾದಂತಹ ಶಿವಾಲಯ. ಈ ರೀತಿಯಾದಂತಹ ಪ್ರಾಚೀನವಾದಂತಹ ಶಿವಾಲಯಗಳಲ್ಲಿ ಈ ರೀತಿಯಾದ ಚಿನ್ನದ ಕೊಳಗವನ್ನು ಧಾರಣೆ ಮಾಡಿದ್ರೆ ಈ ದಿನ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಕೊಡುತ್ತಾರೆ. ಇದು 13ನೇ ವರ್ಷ ನಾವು ಮಾಡ್ತಾ ಇರೋದು. ಬೆಳಿಗ್ಗೆ 7ರಿಂದ ಸಂಜೆ ಮುಗಿಯ ತನಕನು ಪ್ರಸಾದ ಹಂಚ್ತಾ ಇದ್ವಿ. ಮತ್ತು ಇಲ್ಲಿ ಏನಂದರೆ ನಾವು ಸುಮಾರು 5-6 ಜನ ಶಿವಭಕ್ತಿಗಳು ಅವರೇ ನಾವು ಸೇವೆ ಮಾಡ್ತೀವಿ. ಬೆಳಿಗ್ಗೆ 7ರಿಂದ ಅಂದರೆ ಮುಗಿಯ ತನಕ ಭಕ್ತಗಳಿಗೆ ಎಲ್ಲ ಸೇವೆ, ಉಪ್ಪಿಟ್ಟು, ಕೇಸರಿ ಬಾತ್ ಎರಡೂ ಇರ್ತದೆ, ಖಾರ. ಇದು ಯಾವ ಸಮಿತಿ ಅಂತಲ್ಲ, ನಾವು 5-6 ಜನ ಇರೋ, ನಾವು ಶಿವರಾಮಪೇಟೆಯಿಂದ, ನಾವು ಶಿವರಾಮಪೇಟೆ ಮೈಸೂರಿನಿಂದ ಮಾಡ್ತಾ ಇರೋದು. 5-6 ಜನ ಸುಮಾರು 13 ವರ್ಷದಿಂದ ಮಾಡ್ತಾ ಇದ್ದೀವಿ, ಒಳ್ಳೆ ಸೇವೆ ಮಾಡ್ತಾ ಇದ್ದೀವಿ. ನಾವು ಬಿಸ್ನೆಸ್ ಮ್ಯಾನು, ಒಬ್ಬೊಬ್ಬರು ಅಂಗಡಿ ಇಟ್ಕೊಂಡಿದ್ದಾರೆ, ಶಿವರಾಮಪೇಟೆಯಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ, ಅಶೋಕ ರೋಡಲ್ಲಿ ಇಟ್ಕೊಂಡಿದ್ದಾರೆ. ಅದೇ ನಮ್ಗೆ ತುಂಬ ತೃಪ್ತಿ ಅನಿಸುತ್ತೆ ಇದು, ಯಾಕೆಂದ್ರೆ ನಮಗೆ ಒಳ್ಳೆ ಪುಣ್ಯದ ಕೆಲಸ ಇದು. 13 ವರ್ಷದಿಂದ ಒಳ್ಳೆ ತೃಪ್ತಿ. ನಾವು ಶಿವರಾತ್ರಿಗೋಸ್ಕರ ಕಾಯ್ತಾ ಇರ್ತೀವಿ, ಯಾವಾಗ ನಮ್ಗೆ ಈ ತರ ಚಾನ್ಸ್ ಸಿಗತ್ತಂತ. ಇದು ನಮ್ಗೆ ಇಲ್ಲಿ ಸುಮಾರು 40-50 ಸಾವಿರ ದೊನ್ನೆ ಖಾಲಿ ಆಗತ್ತೆ. ಛಗನ್, ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.